ಬೆಂಗಳೂರಿನ ಚಾಮರಾಜಪೇಟೆಯ ಮೈದಾನದಲ್ಲಿಲ್ಲ ಗಣೇಶೋತ್ಸವ. ಈದ್ಗಾ ಮೈದಾನದಲ್ಲಿ ಗಣೇಶನ ಹಬ್ಬಕ್ಕೆ ಅನುಮತಿ ಇಲ್ಲ. ವಿವಾದಿತ ಮೈದಾನದಲ್ಲಿ ಗಣಪತಿ ಕೂರಿಸೋದಕ್ಕೆ ಅನುಮತಿ ನಿರಾಕರಿಸಲಾಗಿದೆ. ಬೆಂಗಳೂರು ಡಿಸಿ ಅನುಮತಿ ನೀಡುವುದಕ್ಕೆ ನಿರಾಕರಿಸಿದ್ದಾರೆ. ಕೋರ್ಟ್ನಲ್ಲಿ ವಿಷಯ ಇರೋದ್ರಿಂದ ಅನುಮತಿ ನಿರಾಕರಣೆ. ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವ ವಿವಾದಿತ ಮೈದಾನ ಇದೆ. ಹೀಗಾಗಿ ಯಾವುದೇ ಕಲಹ ಆಗಬಾರದು ಅಂತ ಅನುಮತಿಯನ್ನ ನಿರಾಕರಿಸಿದ್ದಾರೆ ಬೆಂಗಳೂರು ಡಿಸಿ. ಹೀಗಾಗಿ ಈ ಬಾರಿಯೂ ಮೈದಾನದ ಪಕ್ಕದ ರಸ್ತೆಯಲ್ಲಿ ಗಣೇಶ ಹಬ್ಬ. ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಮೈದಾನದ ಪಕ್ಕದ ರಸ್ತೆಯಲ್ಲಿ ಗಣೇಶನನ್ನ ಕೂರಿಸಿ ಹಬ್ಬ ಆಚರಣೆ ನಡೆಸೋದಕ್ಕೆ ನಿರ್ಧರಿಸಿದೆ. ಈ ಜಾಗ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ. ಆದರೆ ವಿಷಯ ಕೋರ್ಟ್ನಲ್ಲಿ ಇರೋದ್ರಿಂದಾಗಿ ವಿವಾದಿತ ಮೈದಾನದಲ್ಲಿ ಗಣಪತಿ ಕೂರಿಸೋದಕ್ಕೆ ಬೆಂಗಳೂರು ಡಿಸಿ ಅನುಮತಿಯನ್ನು ನಿರಾಕರಿಸಿದ್ದಾರೆ. ಹೀಗಾಗಿ ಈ ಬಾರಿಯೂ ಮೈದಾನದ ಪಕ್ಕದ ರಸ್ತೆಯಲ್ಲಿ ಗಣೇಶ ಹಬ್ಬದ ಆಚರಣೆ ಇರಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.